ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ 50ನೇ ಚಿತ್ರ ಕುರುಕ್ಷೇತ್ರ ಶತದಿನ ಪೂರೈಸಿದೆ. ಕೆಲವು ಮಲ್ಟಿಪ್ಲೆಕ್ಸ್ ಹಾಗೂ ಕೆಲವು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸುವ ಮೂಲಕ ದರ್ಶನ್ ವೃತ್ತಿ ಜೀವನದಲ್ಲಿ ಮೈಲಿಗಲ್ಲಾಗಿ ಉಳಿದುಕೊಂಡಿದೆ. ಮುನಿರತ್ನ ನಿರ್ಮಾಣದ ಕುರುಕ್ಷೇತ್ರ ಸಿನಿಮಾ ಹಲವು ಸವಾಲುಗಳನ್ನು ಎದುರಿಸಿ, ಟೀಕೆಗಳನ್ನು ಎದುರಿಸಿ, ಟ್ರೋಲ್ಗಳನ್ನು ಎದುರಿಸಿ ಅಂತಿಮವಾಗಿ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿತ್ತು. ಇದೀಗ ಶತದಿನ ಪ್ರದರ್ಶನ ಕಾಣುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ದಾಖಲೆಯ ಪುಟ ಸೇರಿದೆ. ದರ್ಶನ್ ವೃತ್ತಿ ಜೀವನದ 50ನೇ ಚಿತ್ರ ಕುರುಕ್ಷೇತ್ರ ಲೆಕ್ಕಾಚಾರದಲ್ಲಿ 51ನೇ ಸಿನಿಮಾ ಆಗಿ ರಿಲೀಸ್ ಆದ್ರೂ ಮೊದಲು ಆರಂಭವಾಯಿತು ಅನ್ನೋ ಕಾರಣಕ್ಕೆ ಇದೇ ನನ್ನ 50ನೇ ಸಿನಿಮಾ ಅಂತ ದರ್ಶನ್ ಘೋಷಿಸಿದ್ರು. ಹಾಗಾಗಿ ಡಿ ಬಾಸ್ ಕೆರಿಯರ್ನಲ್ಲಿ 50ನೇ ಚಿತ್ರ ಮೈಲುಗಲ್ಲಾಗಿ ಉಳ್ಕೊಂಡಿದೆ. 50ನೇ ಸಿನಿಮಾ 100 ದಿನ ಪ್ರದರ್ಶನ ಕಂಡಿದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕುರುಕ್ಷೇತ್ರ ಸಿನಿಮಾ 100 ದಿನ ಪೂರೈಸಿದೆ ಅಂತ ಸುದ್ದಿ ಆಗ್ತಾ ಇದೆ. ಹಾಗೆ ಯಾವ ಚಿತ್ರಮಂದಿರದಲ್ಲಿ ಅನ್ನೋ ಪ್ರಶ್ನೆ ಎದುರಾಗಿತ್ತು. ಒರಯನ್ ಮಾಲ್ನಲ್ಲಿ ಒಂದು ಸ್ಕ್ರೀನ್, ರಾಕ್ಲೈನ್ ಮಾಲ್ನಲ್ಲಿ ಒಂದು ಸ್ಕ್ರೀನ್, ದಾವಣಗೆರೆಯ ತ್ರಿಶೂಲ್ ಚಿತ್ರಮಂದಿರ, ರಾಣೆಬೆನ್ನೂರಿನ ವೀಣಾ ಚಿತ್ರಮಂದಿರ, ವನಗಸಂದ್ರದ ಬೃಂದಾ ಚಿತ್ರಮಂದಿರ, ಆನೇಕಲ್ನ ಲಕ್ಷ್ಮೀ ನರಸಿಂಹ ಚಿತ್ರಮಂದಿರ ಶತದಿನ ಪೂರೈಸಿದೆ ಅಂತ ಚಿತ್ರತಂಡ ಪೋಸ್ಟರ್ನಲ್ಲಿ ಪ್ರಕಟ ಮಾಡಿದೆ. ಕನ್ನಡದ ಬಾಕ್ಸ್ ಆಫೀಸ್ನಲ್ಲಿ ಕುರುಕ್ಷೇತ್ರ ದಾಖಲೆ ಬರೆದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 100 ದಿನ ಪೂರೈಸಿರುವ ಪೌರಾಣಿಕ ಚಿತ್ರ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಚಿತ್ರಗಳ ಪೈಕಿ 2ನೇ ಸ್ಥಾನದಲ್ಲಿದೆ ಎನ್ನಲಾಗಿದೆ. ಮೊದಲ ಸ್ಥಾನದಲ್ಲಿ ಕೆಜಿಎಫ್ ಸ್ಥಾನವನ್ನು ಪಡೆದುಕೊಂಡಿದೆ. ದರ್ಶನ್ ಸಿನಿಮಾಗಳ ಪೈಕಿ ಕುರುಕ್ಷೇತ್ರವೇ ಮೊದಲ ಸ್ಥಾನದಲ್ಲಿದೆಯಂತೆ. ಆದರೆ ಸ್ಯಾಂಡಲ್ವುಡ್ನಲ್ಲಿ ನಿಖರವಾದ ಅಂಕಿ ಅಂಶಗಳು ದೊರೆಯೋದು ಕಷ್ಟ. ಈ ಕಡೆ ಕುರುಕ್ಷೇತ್ರ ಸಿನಿಮಾ 100 ದಿನ ಪೂರೈಸಿದ ಸಂಭ್ರಮದಲ್ಲಿ ಡಿ ಬಾಸ್ ಅಭಿಮಾನಿಗಳಿದ್ದಾರೆ. ಆದ್ರೆ ಆ ಕಡೆ ನಿರ್ಮಾಪಕ ಮುನಿರತ್ನ ಅವರು ಮಾತ್ರ ಶಾಸಕತ್ವದಿಂದಾಗಿ ಅನರ್ಹರಾಗಿ ಉಪಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಸದ್ಯಕ್ಕೆ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಉಪಚುನಾವಣೆ ಇಲ್ಲ. ಬಿಜೆಪಿ ಸೇರ್ಪಡೆಯಾಗಿರೋ ಮುನಿರತ್ನ ಮುಂದೆ ಎದುರಿಸಬೇಕಾದ ಸವಾಲುಗಳಿಗೆ ಸಜ್ಜಾಗ್ತಿದ್ದಾರೆ. ಕುರುಕ್ಷೇತ್ರ ನಿರ್ಮಿಸಿದ ನಿರ್ಮಾಪಕ ಈಗ ಒಂದು ರೀತಿ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿರೋ ಅನುಭವದಲ್ಲಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿಯಲ್ಲಿ ಕುರುಕ್ಷೇತ್ರ ರಿಲೀಸ್ ಆಗಲಿದೆ ಅಂತ ಹೇಳಲಾಗಿತ್ತು. ದಕ್ಷಿಣದ 4 ಭಾಷೆಗಳಲ್ಲೂ ಕುರುಕ್ಷೇತ್ರ ಬಿಡುಗಡೆಯಾಗಿತ್ತು. ಇದುವರೆಗೂ ಹಿಂದಿಯಲ್ಲಿ ಮಾತ್ರ ರಿಲೀಸ್ ಆಗಲೇ ಇಲ್ಲ. ಕಾರಣ ಏನು ಅನ್ನೋದು ಸದ್ಯಕ್ಕೆ ಗೊಂದಲವಾಗಿ ಉಳಿದುಕೊಂಡಿದೆ.